ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024 ಇಸ್ವಿಯಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಹೇಗಿರ್ತದೆ, ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ, ಹಾಗೆಯೇ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ತಾ, ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ದ್ವಾದಶ ರಾಶಿಗಳಲ್ಲಿನೇ ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದಾಗ, ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಈ ತಿಂಗಳು ಅನೇಕ ವಿಷಯಗಳಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ತರುವಂತಹ ತಿಂಗಳಾಗಿರ್ತದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಅನುಕೂಲಗಳು ಅನ್ನುವಂಥದ್ದಿದೆ. ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೋಡುವಂಥದ್ದಾದರೆ, ಶಾರ್ಟ್ಕಟ್ಗಳನ್ನು ನೀವು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗ್ತದೆ. ಶಾರ್ಟ್ಕಟ್ ಮಾರ್ಗ, ಆ ಮಾರ್ಗಗಳನ್ನು ಅನುಸರಿಸೋದ್ರಿಂದಾಗಿ ಮುಂಬರುವಂಥ ದಿನಗಳಲ್ಲಿ ತೊಂದರೆ ಆಗ್ತದೆ. ಹಾಗಾಗಿ ಅದನ್ನು ಈಗಲಿಂದನೇ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುವಂಥ ಸಂದರ್ಭಗಳು ಬರುವಂತಹದ್ದು. ನೀವು ಖಂಡಿತವಾಗಿಯೂ ಅದೃಷ್ಟದ ಬೆಂಬಲವನ್ನು ಪಡಿತೀರಿ, ಆದರೆ ಅದಕ್ಕಾಗಿ ನೀವು ಕೆಲವು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಈ ಒಂದು ಮಿಥುನ ರಾಶಿಯಲ್ಲಿರುವಂತಹವರು. ಇನ್ನು ಐದನೆಯ ಮನೆಯ ಅಧಿಪತಿ ಶುಕ್ರನು ಸೂರ್ಯನೊಂದಿಗೆ ಮೊದಲನೆಯ ಮನೆಯಲ್ಲೇ ಇರೋದ್ರಿಂದಾಗಿ ಇದು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತದೆ. ಈ ಒಂದು ಗ್ರಹಸ್ಥಿತಿ ಇರೋದರಿಂದಾಗಿ, ಶುಕ್ರನು ಸೂರ್ಯನೊಂದಿಗೆ ಇರೋದರಿಂದಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ನೀವು ವಿದ್ಯಾಭ್ಯಾಸ ಮಾಡಲಿಕ್ಕೆ ನಿಮ್ಮನ್ನು ಪ್ರೇರೇಪಿಸುವಂಥದ್ದಾಗ್ತದೆ, ಕಾರ್ಯನಿರ್ವಹಿಸಲಿಕ್ಕೆ ನಿಮ್ಮನ್ನು ಪ್ರೇರೇಪಿಸುವಂಥದ್ದು. ಇದರಿಂದಾಗಿ ನೀವು ಶಿಕ್ಷಣದಲ್ಲಿ ಹೋರಾಟದ ಮನೋಭಾವವನ್ನು ತೋರಿಸಬೇಕಾಗುವಂಥ ಸ್ಥಿತಿ ಕೂಡ ಬರಬಹುದು. ಅಂದರೆ ಕಾಂಪಿಟೇಷನ್ ಅನ್ನುವಂತಹದ್ದು, ಈ ಒಂದು ಉತ್ಸಾಹ ಅನ್ನುವಂಥದ್ದು ನಿಮ್ಮ ಇತರ ನಿಮ್ಮ ಸಹಪಾಠಿಗಳೊಂದಿಗೆ ನೀವು ಕಾಂಪಿಟೇಷನ್ನಿಂದ, ಅಂದರೆ ಒಂದು ಹೋರಾಟದ ಮನೋಭಾವದಿಂದ ನೀವು ಓದಲಿಕ್ಕೆ ಶುರು ಮಾಡ್ತೀರಿ. ಈ ರೀತಿಯಾಗಿ ಇರುವಂಥದ್ದು ವಿದ್ಯಾರ್ಥಿಗಳಿಗೆ. ಇನ್ನು ಕುಟುಂಬದ ಜೀವನದ ಬಗ್ಗೆ ನೋಡೋದಾದರೆ ಜುಲೈ ತಿಂಗಳಿನಲ್ಲಿ ಹೇಗಿದೆ ಅಂತ ಅನ್ನೋದಾದರೆ, ಈ ತಿಂಗಳು ಪ್ರಬುದ್ಧತೆಯಿಂದ ಕೂಡಿರುವಂತಹ ತಿಂಗಳಾಗಿದೆ. ಕುಟುಂಬದ ಜೀವನದಲ್ಲಿ ಈ ತಿಂಗಳಿನಲ್ಲಿ ನೀವು ಗ್ರಹಗಳಾದಂತಹ ರಾಹು, ಕೇತುಗಳು ಏನು ಕ್ರಮವಾಗಿ 10ನೆಯ ಮನೆಯಲ್ಲಿ ಮತ್ತು 4ನೆಯ ಮನೆಯಲ್ಲಿ ಇರೋದ್ರಿಂದಾಗಿ ಇಡೀ ತಿಂಗಳು ಇದೇ ರೀತಿಯಾಗಿರೋದ್ರಿಂದಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ವಾತಾವರಣ ಅನ್ನುವಂಥದ್ದು ಅಸ್ತವ್ಯಸ್ತವಾಗಿರುವಂಥದ್ದಾಗ್ತದೆ. ಈ ಒಂದು ಅಸ್ತವ್ಯಸ್ತತೆ ಅನ್ನೋದಾದರೆ ನೀವೊಂದು ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರು ಒಂದು ಅರ್ಥ ಮಾಡ್ಕೊಳ್ಳುವಂಥದ್ದು, ಅಥವಾ ಇನ್ನೇನೋ ಒಂದು ವಿಚಾರಕ್ಕೆ ಯಾರ್ದೋ ಒಬ್ರಿಗೆ ಮನೆಯಲ್ಲೇನೋ ಒಂದು ಪ್ರಾಬ್ಲಮ್ ಬಂದಿರುತ್ತೆ. ಮನೆಯಲ್ಲಿ ಒಂದು 5 ಜನ ಇದ್ದೀವಿ ಅಂದರೆ ಆ 5 ಜನದಲ್ಲಿ ಒಬ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅದು 5 ಜನದ ಮೇಲೂ, ಉಳಿದಂತಹ 4 ಜನದ ಮೇಲೆಯೂ ಕೂಡ ಅದು ಪ್ರಭಾವ ಬೀರುವಂಥದ್ದು. ಆ ರೀತಿಯಾದಂತಹ ಕೆಲಸ ಈ ತಿಂಗಳಿನಲ್ಲಿ ನಿಮಗೆ ಆಗ್ತಾ ಹೋಗ್ತದೆ ನಿಮ್ಮ ಕುಟುಂಬದ ಜೀವನದಲ್ಲಿ. ನೀವು ಪ್ರೀತಿಯ ಸಂಬಂಧದಲ್ಲಿ ಇರುವಂತಹವರಾದರೆ ಮಿಥುನ ರಾಶಿಯವರು, ಈ ತಿಂಗಳು ನಿಮಗೆ ಅನುಕೂಲಕರವಾದಂತಹ ತಿಂಗಳಾಗಿರ್ತದೆ, ಬಹಳಷ್ಟು ಚೆನ್ನಾಗಿದೆ. ವಿವಾಹಿತರಿಗೆ ನೋಡುವಂಥದ್ದಾದರೆ, ಮದುವೆ ಆಗಿರುವಂಥವರ ಬಗ್ಗೆ ಮಾತನಾಡೋದಾದರೆ, ಸೂರ್ಯ ಮತ್ತು ಶುಕ್ರರು ತಿಂಗಳ ಆರಂಭದಿಂದ ನಿಮ್ಮ 7ನೆಯ ಮನೆಯನ್ನು ನೋಡ್ತಾ ಇರೋದ್ರಿಂದಾಗಿ ಈ ರೀತಿಯಾಗಿರೋದ್ರಿಂದಾಗಿ, ಯಾಕಂದರೆ ಒಂದು ಕಡೆ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಅನ್ನೋದು ಹೆಚ್ಚಾಗ್ತದೆ, ಇನ್ನು ಮಾಸಿಕ ಜಾತಕದ ಪ್ರಕಾರವಾಗಿ ಮಂಗಳ ಗ್ರಹವು ತಿಂಗಳ ಆರಂಭದಲ್ಲಿ 11ನೆಯ ಮನೆಯಲ್ಲಿ ಇರ್ತಾನೆ ಮತ್ತು ಇದು ನಿಮಗೆ ಆದಾಯವನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಸಹಾಯವನ್ನು ಮಾಡ್ತಾನೆ. ಒಂದು ಕಡೆ ಪ್ರೀತಿಯ ಸಂಬಂಧವನ್ನು ಹೆಚ್ಚಿಸಿದ್ರೆ ಇನ್ನೊಂದು ಕಡೆ ಆದಾಯವನ್ನು ಹೆಚ್ಚಿಸಲಿಕ್ಕೆ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಇನ್ನು ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಲ್ಲಿ ಅನುಕೂಲತೆ ಅನ್ನೋದನ್ನು ನೋಡಿದ್ರಿ. ಇನ್ನು ಆರೋಗ್ಯದ ಬಗ್ಗೆ ನೋಡುವಂಥದ್ದಾದರೆ, ಮಾಧ್ಯಮಿಕವಾದಂತಹ ಫಲ ಇಷ್ಟೊತ್ತವರೆಗೂ ನೋಡಿದ ಹಾಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ನೋಡಿದರೆ ಇದು ಮಾಧ್ಯಮಿಕವಾದಂತಹ ಫಲ ಅನ್ನುವಂಥದ್ದು ಹೇಳಬಹುದು. ಯಾಕೆನಂದರೆ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ನಿಮ್ಮಲ್ಲಿ ಕಡಿಮೆ ಆಗಿರ್ತದೆ, ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ಬೇಕಾಗತ್ತೆ ಮತ್ತು ನೀವು ದೀರ್ಘಕಾಲದ ಕಾಯಿಲೆಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುವಂತಹ ರೀತಿಯಾಗಿ ನಿಮ್ಮಲ್ಲಿ ನೀವು ಶಕ್ತಿಯನ್ನು ತುಂಬಿಸ್ಕೊಳ್ಬೇಕಾಗತ್ತೆ. ಅವುಗಳನ್ನು ನೀವು ಹೇಗೆ ತಡೆಗಟ್ಟಬೇಕು, ಮುಂದೆ ಬರುವಂತಹ ಕಾಯಿಲೆಗಳನ್ನು ಹೇಗೆ ತಡೆಗಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಈಗಲಿಂದನೇ ನೀವು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದರೆ, ಈಗ ಮಳೆಗಾಲ, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಎಲ್ಲರಲ್ಲೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ, ಹಾಗಾಗಿ ಹೆಚ್ಚು ಈ ಒಂದು
ಪೌಷ್ಟಿಕ ಆಹಾರಗಳನ್ನು ಹಾಗೂ ಆಹಾರ ಕ್ರಮದಲ್ಲಿ ನಾವು ಹೆಚ್ಚು ಈ ಒಂದು ಪ್ರೋಟೀನ್ ಭರಿತ ಹಾಗೂ ಐರನ್ ಭರಿತವಾದಂಥ ಆಹಾರಗಳನ್ನು ತೆಗೆದುಕೊಳ್ಳೋದ್ರಿಂದಾಗಿ, ಹಾಗೆಯೇ ಹೆಚ್ಚು ನೀರನ್ನು ಕುಡಿಯೋದ್ರಿಂದಾಗಿ ಬಾಡಿ ಕೂಡ ಹೈಡ್ರೇಷನ್ ಆಗಿರುತ್ತೆ. ಹಾಗೆಯೇ ಮುಂಬರುವಂಥ ಕಾಯಿಲೆಗಳಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗ್ತದೆ. ಹಾಗೆಯೇ ಅದರ ಜೊತೆಗೆ ಯೋಗ ವ್ಯಾಯಾಮಗಳನ್ನು ಹಾಗೆಯೇ ಧ್ಯಾನವನ್ನು ಕೂಡ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪರಿಹಾರ ಏನು ಅನ್ನೋದಾದರೆ, ಭಗವಂತನಾದಂತಹ ಹರಿವಿಷ್ಣುವಿನ ಆರಾಧನೆಯೇ ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿರುವಂಥದ್ದಾಗಿರ್ತದೆ. ಇನ್ನು ನಿಮಗೆ ಅತಿ ಹೆಚ್ಚಿನ ಕಠಿಣ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ಅಂತೂ ಸಿಗಬೇಕು. ಸತಿಪತಿಹರ ಕಲಹ ವಿದ್ಯಾರ್ಥಿಗಳಿಗೆ, ಹಾಗೆಯೇ ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಅಥವಾ ವಿವಾಹದ ಕುರಿತಾಗಿ ಇನ್ಯಾವುದೇ ಗುಪ್ತ ಸಮಸ್ಯೆಗಳಿಗೆ ನಿಮಗೆ ಶಾಶ್ವತ ಪರಿಹಾರಗಳನ್ನು ತೊಗಬೇಕು ಅನ್ನೋದಾದರೆ, ಕೆಳಗೆ ಕಾಣ್ತಾ ಇರುವಂತಹ ಈ ಒಂದು ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ಪರಿಹಾರ ಅನ್ನೋದು ಸಿಗ್ತದೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.